ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಒಂದು ಕಡೆ ಜಿ ಟ್ವೆಂಟಿ ಸಮ್ಮೇಳನಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ ಜಿ ಟ್ವೆಂಟಿ ಸಮ್ಮೇಳನ ಮುಗಿದ ಒಂದು ವಾರಕ್ಕೆ ಸಂಸತ್ತಿನ ವಿಶೇಷ ಅಧಿವೇಶನ ಕೂಡ ಆರಂಭ ಆಗುತ್ತೆ ಈ ಮಧ್ಯೆ ಜಿ ಟ್ವೆಂಟಿ ಸಮ್ಮೇಳನದಲ್ಲಿ ವಿದೇಶಗಳ ಗಣ್ಯರಿಗೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಭಾರತದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಆತಿಥ್ಯವನ್ನು ಕೊಡ್ತಾ ಇದ್ದಾರೆ ಆ ಡಿನ್ನರ್ನ ಆಹ್ವಾನ ಪತ್ರಿಕೆ ಈಗ ಭಾರತದಲ್ಲೊಂದು ಚರ್ಚೆಗೆ ಕಾರಣ ಆಗ್ತಾ ಇದೆ ಅದನ್ನು ಹಿಡ್ಕೊಂಡು ವಿರೋಧ ಪಕ್ಷಗಳು ಅಬ್ಬರಿಸ್ತಾ ಇವೆ ಆ ಇನ್ವಿಟೇಷನ್ ಈ ದೇಶದ ಹೆಸರನ್ನೇ ಸರ್ಕಾರ ಬದಲಾಯಿಸಿ ಬಿಡೋದಿಕ್ಕೆ ಹೋಗ್ತಾ ಇದೆಯಾ ಅನ್ನೋ ಅನುಮಾನಗಳಿಗೆ ಕೂಡ ಕಾರಣ ಆಗ್ತಾ ಇದೆ ಹಾಗಾದ್ರೆ ದೇಶದ ಹೆಸರೇ ಬದಲಾಗುತ್ತೆ ಅನ್ನೋ ಥರದ್ದು ಏನಿದೆ ಆ ಆಹ್ವಾನ ಪತ್ರಿಕೆಯಲ್ಲಿ ಅಕಸ್ಮಾತ್ ಬದಲಾಗತ್ತೆ ಅನ್ನೋದಾದರೂ ಈ ದೇಶದ ಹೆಸರನ್ನು ಇನ್ನೇನಂತ ಬದಲಿಸಬಹುದು ಇದರ ಹೆಸರಿನ ಹಿನ್ನೆಲೆ ಏನು ಈ ಹಿಂದೆ ಭಾರತವನ್ನು ಏನಂತ ಕರೆಯಲಾಗ್ತಾ ಇತ್ತು ಇದಕ್ಕೆ ಇಂಡಿಯಾ ಅಂತ ಹೆಸರಿಟ್ಟವ್ರು ಯಾರು ಹಿಂದೂಸ್ತಾನ ಅಂತ ಕರೆದದ್ದು ಯಾರು ಸಂವಿಧಾನದಲ್ಲಿ ಈ ದೇಶದ ಹೆಸರು ಏನಂತ ದಾಖಲಾಗಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ನೀವು ಇಲ್ಲಿ ನೋಡ್ತಾ ಇದೀರಲ್ಲ ಇದು ಜಿ ಟ್ವೆಂಟಿ ಸಮ್ಮೇಳನಕ್ಕಾಗಿ ಸಿದ್ಧಗೊಂಡಿರುವ ಆಹ್ವಾನ ಪತ್ರಿಕೆ ಒಂಬತ್ತನೇ ತಾರೀಕು ಭಾರತಕ್ಕೆ ಬರಲಿರುವ ನಾನಾ ದೇಶಗಳ ಪ್ರಧಾನಿಗಳು ಅಧ್ಯಕ್ಷರು ಹಾಗೂ ಗಣ್ಯರಿಗೆ ರಾಷ್ಟ್ರಪತಿ ಭವನದಲ್ಲಿ ಭೋಜನ ಕೂಟವನ್ನ ಏರ್ಪಡಿಸಲಾಗಿದೆ ಅದೊಂಥರ ಶಿಷ್ಟಾಚಾರ ಅದಕ್ಕಾಗಿ ರಾಷ್ಟ್ರಪತಿ ಭವನ ಒಂದು ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿದೆ ಅದರಲ್ಲಿ ಸಾಮಾನ್ಯವಾಗಿ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಇರಬೇಕಾಗಿತ್ತು ಆದರೆ ದಿ ಪ್ರೆಸಿಡೆಂಟ್ ಆಫ್ ಭಾರತ್ ಅಂತ ಆ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿದ್ದಾರೆ ಸರ್ಕಾರಿ ಆಹ್ವಾನ ಪತ್ರಿಕೆಯೊಂದರಲ್ಲಿ ಅಧಿಕೃತವಾಗಿ ಇಂಡಿಯಾ ಅನ್ನೋ ಹೆಸರು ಭಾರತ ಅಂತ ಮುದ್ರಿಸ್ತಾ ಇರೋದು ಬಹುಶಃ ಇದೇ ಮೊದಲ ಬಾರಿ ಈಗ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇರೋ ಅಂಶ ಕೂಡ ಇದೇನೆ ಈ ಸಮ್ಮೇಳನದ ನಂತರ ನಡೆಯಲಿರುವ ವಿಶೇಷ ಅಧಿವೇಶನದಲ್ಲಿ ಸರ್ಕಾರ ದೇಶದ ಹೆಸರನ್ನ ಬದಲಾಯಿಸಿ ಇಂಡಿಯಾ ಅನ್ನೋದನ್ನ ತೆಗೆದು ಈ ದೇಶವನ್ನ ಶಾಶ್ವತವಾಗಿ ಭಾರತ ಅಂತ ಕರೆಯೋ ಹಾಗೆ ಒಂದು ಬಿಲ್ ಮಂಡನೆ ಮಾಡುತ್ತಾ ಆ ಮೂಲಕ ದೇಶದ ಹೆಸರನ್ನೇ ಬದಲಿಸಿ ಬಿಡೋ ಪ್ರಯತ್ನ ನಡೀತಾ ಇದೆಯಾ ಇಂಥ ಅನುಮಾನಗಳು ಪ್ರಶ್ನೆಗಳು ಹುಟ್ಟುಕೊಳ್ತಾ ಇವೆ ಜೊತೆಗೆ ಇದನ್ನ ಖಚಿತಪಡಿಸುವ ಹಾಗೆ ಅಸ್ಸಾಂನ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾಸ್ ಶರ್ಮಾ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ ಇಲ್ಲಿ ಇಂಡಿಯಾ ಬದಲು ಭಾರತ ಅಂತ ಕರೆಯೋದಿಕ್ಕೆ ಪ್ರತಿಪಕ್ಷಗಳು ಅಂದ್ರೆ ಐ ಎನ್ ಕೂಟದ ನಾಯಕರು ತೀವ್ರ ವಿರೋಧವನ್ನು ಕೂಡ ಈಗಾಗಲೇ ಶುರು ಮಾಡಿದ್ದಾರೆ ಇನ್ನು ಭಾರತ ಅನ್ನೋ ಹೆಸರು ಬರೋದಕ್ಕೂ ಮೊದಲು ಇದನ್ನ ಏನಂತ ಕರಿತಾ ಇದ್ರು ಭಾರತ ಅಂತ ಈ ದೇಶಕ್ಕೆ ಯಾವಾಗ ಹೆಸರು ಬಂತು ಅನ್ನೋ ಬಗ್ಗೆ ನಮಗೆ ಖಚಿತವಾದ ಮಾಹಿತಿ ಸಿಗೋದಿಲ್ಲ ಯಾಕೆಂದ್ರೆ ಈ ದೇಶದ ಇತಿಹಾಸ ಅನ್ನೋದು ಒಂದೋ ಎರಡು ಸಾವಿರ ವರ್ಷಗಳದ್ದಲ್ಲ ಈ ದೇಶಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಹಾಗೆ ನಮ್ಮ ಮಹಾಭಾರತ ಮನುಸ್ಮೃತಿ ಭಗವದ್ಗೀತೆ ವಿಷ್ಣು ಪುರಾಣ ಮತ್ಸ್ಯ ಪುರಾಣ ಭಾಗವತ ಸೇರಿದ ಹಾಗೆ ಸಾಕಷ್ಟು ಗ್ರಂಥಗಳಲ್ಲಿ ಈ ದೇಶವನ್ನ ಭಾರತ ಅಂತ ಉಲ್ಲೇಖಿಸಿರುವುದನ್ನು ನಾವು ಕಾಣ್ತೀವಿ ಭಾರತ ಅನ್ನೋ ಸಾಮ್ರಾಟನಿಂದ ಇದಕ್ಕೆ ಭಾರತ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ ಹಾಗೆ ಭಾ ಅಂದರೆ ಬೆಳಕು ಅಥವಾ ಜ್ಞಾನ ರಥ ಅಂದರೆ ಜ್ಞಾನವನ್ನು ಬೆಳಕನ್ನು ಆರಾಧಿಸುವ ಭಕ್ತರು ಅನ್ನೋ ಅರ್ಥ ಇದೆ ಇದು ಜ್ಞಾನದ ನಾಡು ಜ್ಞಾನವನ್ನೇ ಪೂಜಿಸ್ತಾ ಇದ್ದ ಜನರ ಬೀಡು ಹೀಗಾಗಿ ಇದನ್ನು ಭಾರತ ಅಂತ ಕರೆದರು ಅಂತ ಕೂಡ ಹೇಳಲಾಗತ್ತೆ ಜಂಬೂ ದ್ವೀಪದ ಏಳು ಪರ್ವತಗಳ ಪೈಕಿ ಒಂದಾದ ಮೇರು ಪರ್ವತಕ್ಕೆ ದಕ್ಷಿಣದಲ್ಲಿದ್ದ ಭೂಭಾಗವನ್ನು ಭಾರತ ಅಂತ ಕರಿತಾ ಇದ್ರು ಅನ್ನೋ ಉಲ್ಲೇಖ ಕೂಡ ನಮಗೆ ಪುರಾಣ ಗ್ರಂಥಗಳಲ್ಲಿ ಸಿಗುತ್ತೆ ಹಾಗೆ ಈ ನೆಲವನ್ನು ಭರತ ವರ್ಷ ಆರ್ಯಾವರ್ತ ಅನ್ನೋ ಹೆಸರುಗಳಲ್ಲಿ ಕೂಡ ಕರಿತಾ ಇದ್ರು ಮೂರು ಸಾವಿರ ವರ್ಷಗಳ ಹಿಂದೆ ಮೆಸಪಟೋಮಿಯನ್ನರು ಇದನ್ನ ಮೆಲುಹ ಅಂತ ಕರೆದ್ರು ಪರ್ಷಿಯನ್ನರು ಇದಕ್ಕೆ ಹಿಂದೂಸ್ತಾನ ಅನ್ನೋ ಹೆಸರಿಟ್ರು ಯಾಕೆಂದ್ರೆ ಇದು ಸಿಂಧೂ ನದಿಯ ದಡದಲ್ಲಿತ್ತು ಅದನ್ನ ದಾಟಿಕೊಂಡವರು ಇಲ್ಲಿಗೆ ಬರಬೇಕಾಗಿತ್ತು ಸಿಂಧು ಅನ್ನೋದು ಅವರ ಬಾಯಲ್ಲಿ ಹಿಂದೂ ಆಯ್ತು ಹೀಗಾಗಿ ಇದನ್ನ ಹಿಂದೂಸ್ತಾನ ಅಂತ ಕರೆದ್ರು ಗ್ರೀಕ್ ಇಲ್ಲಿಗೆ ಬಂದ್ರಲ್ಲ ಅವರು ಸಿಂಧು ಅನ್ನೋದನ್ನ ಎಂಡಸ್ ಅಂತ ಕರೆದ್ರು ಎಂಡಸ್ ನದಿಯ ಬದಿಯಲ್ಲಿನ ದೇಶವನ್ನ ಅವರು ಎಂಡಸ್ ಇಂಡಿಯಾ ಅಂತ ಕರೆದ್ರು ಹೀಗೆ ಈ ದೇಶಕ್ಕೆ ಇಂಡಿಯಾ ಅನ್ನೋ ಹೆಸರು ಕೂಡ ಬಂತು ಆ ನಂತರದ ಕಾಲದಲ್ಲಿ ಯುರೋಪಿಯನ್ನರಿಗೆ ಹಿಂದೂಸ್ತಾನ ಭಾರತ ಅಂತ ಈ ದೇಶವನ್ನು ಕರೆಯೋದಕ್ಕಿಂತಲೂ ಇಂಡಿಯಾ ಅನ್ನೋದು ಸುಲಭವಾಗಿ ಬಾಯಿ ತಿರುಗುತ್ತಾ ಇತ್ತು ಹೀಗಾಗಿ ಅವರು ಇದನ್ನು ಇಂಡಿಯಾ ಇಂಡಿಯಾ ಅಂತ ಗುರುತಿಸ್ತಾ ಹೋದ್ರು ಹೀಗೆ ಭಾರತ ವರ್ಷ ಇಂಡಿಯಾ ಅಂತ ಕರೆಸ್ಕೊಳ್ಳೋದಕ್ಕೆ ಶುರು ಮಾಡಿತು ಇನ್ನು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶವನ್ನು ಏನಂತ ಕರಿಬೇಕು ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾದ ಒಂದಷ್ಟು ಜನ ಭಾರತ ವರ್ಷ ಅನ್ನೋ ಹೆಸರಿನಿಂದ ಈ ದೇಶವನ್ನು ಗುರುತಿಸಬೇಕು ಇಂಡಿಯಾ ಅನ್ನೋದು ಗುಲಾಮಗಿರಿಯ ಸಂಕೇತ ಅದು ಪಾಶ್ಚಿಮಾತ್ಯರು ಕೊಟ್ಟ ಹೆಸರು ಅಂತ ವಾದ ಮಾಡಿದ್ರು ಕಡೆಗೆ ಇಲ್ಲಿ ನೆಹರು ಅವರ ಮಾತು ಸ್ವಲ್ಪ ಹೆಚ್ಚಾಗಿ ನಡೀತು ಮೂರು ಹೆಸರುಗಳು ಅಂತಿಮವಾಗಿ ಚರ್ಚೆಗೆ ಬಂದವು ಆ ಪೈಕಿ ಒಂದು ಭಾರತ ಇನ್ನೊಂದು ಹಿಂದೂಸ್ತಾನ ಮೂರನೆಯದ್ದು ಇಂಡಿಯಾ ಕಡೆಗೆ ಹಿಂದೂಸ್ತಾನ ಅನ್ನೋ ಹೆಸರನ್ನ ಕೈಬಿಟ್ಟು ಇಂಡಿಯಾ ಮತ್ತು ಭಾರತ ಎರಡನ್ನು ಉಳಿಸಿಕೊಳ್ಳಲಾಯಿತು ನಮ್ಮ ಸಂವಿಧಾನದ ಆರ್ಟಿಕಲ್ ಒಂದರಲ್ಲಿ ದೇಶದ ಟೆರಿಟರಿ ಹೆಸರು ಮುಂತಾದವುಗಳ ಬಗ್ಗೆ ಹೇಳಲಾಗಿದೆ ಅದರಲ್ಲಿ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಉಲ್ಲೇಖಿಸಿದ್ದಾರೆ ಅಲ್ಲಿಗೆ ನಮ್ಮ ಸಂವಿಧಾನದ ಪ್ರಕಾರ ಇದನ್ನ ಇಂಡಿಯಾ ಅಂತಲೂ ಭಾರತ ಅಂತಲೂ ಕರೆಯಲಾಗುತ್ತೆ ಇಂಗ್ಲಿಷ್ ದಾಖಲೆಗಳಿಗೆ ಇಂಡಿಯಾ ಅಂತ ಬಳಸ್ತಾರೆ ಹಿಂದಿ ಹಾಗೂ ಇನ್ನಿತರ ಭಾಷೆಗಳಲ್ಲಿ ಭಾರತ ಅಂತ ಬಳಕೆ ಮಾಡ್ತಾರೆ ಎಲ್ಲ ಸರಿ ಇದೆಯಲ್ಲ ಈಗ ಇಂಡಿಯಾ ಅನ್ನೋ ಹೆಸರನ್ನು ಬದಲಾಯಿಸೋದು ಯಾಕೆ ಗೆಳೆಯರೆ ಕೇಂದ್ರ ಸರ್ಕಾರ ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಒಂದಷ್ಟು ಗುಲಾಮಗಿರಿಯ ಸಂಕೇತಗಳನ್ನು ತೆಗೆದುಹಾಕುವ ಪ್ರಯತ್ನ ಮಾಡ್ತಾ ಇದೆ ಈ ಹಿಂದೆ ಭಾರತೀಯ ನೌಕಾಪಡೆಯ ಲಾಂಛನದಲ್ಲಿದ್ದ ಸೇಂಟ್ ಜಾರ್ಜ್ ಕ್ರಾಸ್ ಅನ್ನ ತೆಗೆದುಹಾಕಲಾಯಿತು ದೆಹಲಿಯ ರಾಜಪಥದ ಹೆಸರನ್ನು ಬದಲಿಸಿ ಕರ್ತವ್ಯ ಪಥ ಅಂತ ಮರುನಾಮಕರಣ ಮಾಡಲಾಯಿತು ನಮ್ಮ ವಿಮಾನಗಳ ಮೇಲೆ ಕೂಡ ಈಗ ಭಾರತ್ ಅಂತ ಬರೆಯಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿನೈದನೇ ತಾರೀಕು ಕೆಂಪು ಕೋಟೆಯ ಮೇಲೆ ನಿಂತು ಭಾಷಣ ಮಾಡುವಾಗ ಬ್ರಿಟಿಷ್ ಗುಲಾಮಗಿರಿಯ ಸಂಕೇತಗಳನ್ನು ಸಂಪೂರ್ಣವಾಗಿ ನಾವು ತೊಡೆದು ಹಾಕಬೇಕು ಅನ್ನೋ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಕೂಡ ಹೇಳಿದ್ರು ಈಗ ಆ ಪ್ರಯತ್ನಗಳು ನಡೀತಾ ಇವೆ ಅದರ ಭಾಗವಾಗಿನೇ ಐ ಸಿ ಆರ್ ಪಿ ಸಿ ಗಳಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳನ್ನು ತರುವ ಪ್ರಯತ್ನ ನಡೀತಾ ಇದೆ ಇಂಡಿಯನ್ ಪೀನಲ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಗಳ ಹೆಸರನ್ನು ಕೂಡ ಬದಲಾಯಿಸ್ತಾ ಇದ್ದಾರೆ ಇನ್ನು ಕಾನೂನುಗಳಲ್ಲಿ ಕೂಡ ಒಂದಷ್ಟು ಹೆಸರುಗಳ ಬದಲಾವಣೆ ಆಗ್ತಾ ಇದೆ ಇನ್ನೊಂದಷ್ಟು ಕಾನೂನುಗಳನ್ನ ಕೈ ಬಿಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಇಂಡಿಯಾ ಅನ್ನೋ ವಿದೇಶಿಯರು ಕೊಟ್ಟ ಹೆಸರನ್ನು ಕೂಡ ಬದಲಾಯಿಸಬೇಕು ಅನ್ನೋ ಬೇಡಿಕೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಇನ್ನು ಇಂಡಿಯಾ ಹೆಸರು ಬೇಡ ಅನ್ನೋ ಚರ್ಚೆ ಬೇಡಿಕೆ ಇವ್ಯಾವುದು ಕೂಡ ಇವತ್ತು ನಿನ್ನೆದ್ದಲ್ಲ ಈ ಹಿಂದೆ ಸಂಸದ ನರೇಶ್ ಬನ್ಸಾಲನ್ ಅವರು ಸಂವಿಧಾನದ ಆರ್ಟಿಕಲ್ ಒಂದಕ್ಕೆ ತಿದ್ದುಪಡಿಯನ್ನು ತಂದು ಇಂಡಿಯಾ ಹೆಸರನ್ನು ಬದಲಾಯಿಸಬೇಕು ಅಂತ ಸಂಸತ್ತಲ್ಲಿ ಪ್ರಸ್ತಾಪ ಮಾಡಿದ್ರು ಅದಕ್ಕೂ ಮೊದಲು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈಗಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮತ್ತು ಅವತ್ತಿನ ಗೋರಖಪುರದ ಸಂಸದ ಯೋಗಿ ಆದಿತ್ಯನಾಥ್ ಅವರು ಕೂಡ ಇಂಡಿಯಾ ಅನ್ನೋ ಹೆಸರನ್ನು ಬದಲಿಸಿ ಈ ದೇಶಕ್ಕೆ ಹಿಂದೂಸ್ತಾನ ಅನ್ನೋ ಹೆಸರಿಡಬೇಕು ಅಂತ ಬಿಲ್ ಒಂದನ್ನು ಮಂಡಿಸಿದ್ರು ಆದರೆ ಅದು ಪಾಸ್ ಆಗಲಿಲ್ಲ ಹೀಗಾಗಿ ಇಂಡಿಯಾ ಹಾಗೂ ಭಾರತ ಅನ್ನೋ ಹೆಸರು ಹಾಗೆ ಉಳ್ಕೊಡುತ್ತೆ ಈ ನಡುವೆ ದೇಶದ ಹೆಸರನ್ನು ಬದಲಾಯಿಸಬೇಕು ಭಾರತ ಅಂತ ಮಾಡೋದಕ್ಕೆ ಸರ್ಕಾರಕ್ಕೆ ಆದೇಶ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಅರ್ಜಿ ಕೂಡ ಸಲ್ಲಿಕೆ ಆಯ್ತು ಆದ್ರೆ ಸಂವಿಧಾನದಲ್ಲಿ ಈಗಾಗಲೇ ಭಾರತ ಅನ್ನೋ ಹೆಸರೂ ಇದೆ ಇನ್ನು ಇಂಡಿಯಾ ಅನ್ನೋದನ್ನ ತೆಗಿಲೇಬೇಕಾದ ಔಚಿತ್ಯ ಕಾಣ್ತಿಲ್ಲ ಅನ್ನೋ ಕಾರಣ ಕೊಟ್ಟು ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನು ವಜಾ ಮಾಡಿತು ಸೊ ಇಲ್ಲಿ ಇಂಡಿಯಾ ಅನ್ನೋ ಹೆಸರನ್ನ ಬದಲಿಸಬೇಕು ಅನ್ನೋದು ತುಂಬಾ ದಿನಗಳಿಂದ ಚರ್ಚೆಯಲ್ಲಿರುವ ವಿಷಯ ಹಾಗೆ ನ್ಯೂಮರಾಲಜಿಯ ಪ್ರಕಾರ ಇಂಡಿಯಾ ಅನ್ನೋ ಹೆಸರು ಒಳ್ಳೆಯದನ್ನು ಮಾಡೋದಿಲ್ಲ ಅದು ಅದೃಷ್ಟದ ಹೆಸರು ಅಲ್ಲ ಅಂತ ಕೆಲವರು ವಾದ ಮಾಡೋದು ಇದೆ ಮೊನ್ನೆ ರಾಜನಾಥ್ ಸಿಂಗ್ ಕೂಡ ಆ ಬಗ್ಗೆ ಹೇಳ್ತಾ ಓ ಖತರ್ನಾಕ್ ನಾಮಹೆ ಅಂತ ಹೇಳಿದ್ದಾರೆ ಅದಕ್ಕೆ ಕಾರಣ ಏನು ಅಂದ್ರೆ ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಾಗ ಬಿಜೆಪಿ ಇಂಡಿಯಾ ಶೈನಿಂಗ್ ಅನ್ನೋ ಹೆಸರಲ್ಲಿ ಚುನಾವಣೆಗೆ ಹೋಯ್ ಅವತ್ತು ಸರ್ಕಾರ ಎಷ್ಟೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಸರ್ಕಾರವನ್ನು ಬೀಳಿಸೋದಕ್ಕೆ ಅಂತ ಯಾವ ಚುನಾವಣಾ ನೆರೇಟಿವ್ ಗಳು ಇಲ್ಲದೇ ಇದ್ರೂ ಕೂಡ ಬಿಜೆಪಿ ಆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು ಮುಂದಿನ ಎರಡು ಅವಧಿಗಳ ಕಾಲ ಯು ಪಿ ಸರ್ಕಾರ ಕೇಂದ್ರದ ಚುಕ್ಕಾಣಿಯನ್ನು ಹಿಡ್ಕೊಂಡು ಕೂತ್ಕೊಳ್ತು ಅಲ್ಲಿ ಇಂಡಿಯಾ ಶೈನಿಂಗ್ ಅನ್ನೋ ಕ್ಯಾಂಪೇನ್ ನಲ್ಲಿ ಇಂಡಿಯಾ ಅಂತ ಇರೋದ್ರಿಂದಲೇ ದುರದೃಷ್ಟ ಉಂಟಾಯ್ತು ಭಾರತ ಅಂತ ಮಾಡಿದ್ರೆ ಅನ್ನೋ ತರದ ಒಂದು ನಂಬಿಕೆ ಕೆಲವರಲ್ಲಿದೆ ಹಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಈ ದೇಶ ಇನ್ನೂ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನ ಹೊಂದಿಲ್ಲ ಅಂದ್ರೆ ಅದಕ್ಕೆ ಕಾರಣ ಇಂಡಿಯಾ ಅನ್ನೋ ಹೆಸರು ನೀವು ಭಾರತ ಅಂತ ಇಟ್ಟುಬಿಟ್ಟಿದ್ರೆ ಇನ್ನು ಅಭಿವೃದ್ಧಿ ಹೆಚ್ಚಾಗ್ತಾ ಇತ್ತು ಅಂತ ಕೆಲ ನ್ಯೂಮರಾಲಜಿಸ್ಟ್ಗಳು ಹೇಳ್ತಾರೆ ಇಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿದ್ರೆ ಜನರಿಗೊಂದಿಷ್ಟು ರಾಜಕೀಯ ಪ್ರಜ್ಞೆ ಬೆಳೆದಿದ್ರೆ ನಾಯಕರ ಪ್ರಾಮಾಣಿಕತೆ ಸ್ವಲ್ಪ ಹೆಚ್ಚಾಗಿದ್ರೆ ಹಾಗೆ ಈ ದೇಶದ ಜನರ ಪ್ರಾಮಾಣಿಕತೆ ಕೂಡ ಹೆಚ್ಚಾಗಿದ್ದಿದ್ರೆ ಭಾರತ ಖಂಡಿತ ಅಭಿವೃದ್ಧಿ ಹೊಂದುತ್ತಾ ಇತ್ತು ಅಂತ ಯಾರೊಬ್ಬರು ಹೇಳೋದಿಲ್ಲ ಅನ್ನೋದಿದೆಯಲ್ಲ ಅದು ನಿಜಕ್ಕೂ ದುರಂತ ಇರ್ಲಿ ಇಲ್ಲಿ ಇಂಡಿಯಾ ಅನ್ನೋ ಹೆಸರನ್ನ ಕೈ ಬಿಡೋದಿಕ್ಕೆ ಹೀಗೆ ಹತ್ತು ಹಲವು ಕಾರಣಗಳಿವೆ ಇದರ ಜೊತೆಗೆ ಈಗ ಇನ್ನೂ ಒಂದು ಹೊಸ ಕಾರಣ ಕೂಡ ಸೇರ್ಪಡೆ ಆಗ್ತಾ ಇದೆ ಅದು ವಿರೋಧ ಪಕ್ಷಗಳ ಒಕ್ಕೂಟಕ್ಕೆ ಐ ಎನ್ ಡಿ ಐ ಅಂತ ಹೆಸರಿಟ್ಟುಕೊಂಡು ರುವುದು ಇಲ್ಲಿ ಒಕ್ಕೂಟದ ಹೆಸರು ಹಾಗೂ ದೇಶದ ಹೆಸರು ಒಂದೇ ಆದ್ರೆ ನಾಳೆ ಇದರಿಂದ ಕೂಡ ಒಂದಷ್ಟು ಗೊಂದಲಗಳು ಕನ್ಫ್ಯೂಷನ್ಗಳು ಆಗುತ್ತವೆ ಉದಾಹರಣೆಗೆ ನಾಳೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಒಂದು ಲೆಟರ್ ಬಂದ್ರೆ ಅದನ್ನು ಭಾರತದ ರಾಷ್ಟ್ರಪತಿಗಳು ಕಳುಹಿಸಿದಾರಾ ಅಥವಾ ಅಧ್ಯಕ್ಷರು ಕಳುಹಿಸಿದಾರಾ ಅನ್ನೋ ಅನುಮಾನ ಬರೋ ಸಾಧ್ಯತೆ ಕೂಡ ಇಲ್ಲಿರುತ್ತೆ ಆ ಹೊಸ ರಾಜಕೀಯ ಕೂಟಕ್ಕೆ ಹೆಸರನ್ನ ಬದಲಿಸಿ ಅಂತ ಹೇಳೋದಿಕ್ಕಂತೂ ಸಾಧ್ಯ ಆಗುದಿಲ್ಲ ಹೀಗಾಗಿ ಹೆಂಗು ಈ ಹಿಂದಿನಿಂದಲೂ ದೇಶದ ಹೆಸರನ್ನ ಇಂಡಿಯಾ ಬದಲಿಗೆ ಭಾರತ ಅಂತ ಮಾಡಬೇಕು ಅನ್ನೋ ಬೇಡಿಕೆ ಇದ್ದೇ ಇದೆ ಸೊ ಆ ನ್ನ ಈಡೇರಿಸಿಬಿಟ್ರೆ ಆಯಿತು ಅಂತ ಸರ್ಕಾರ ಹೊರಡ್ತಾ ಇದೆ ಅನ್ನೋ ಅಭಿಪ್ರಾಯ ಕೂಡ ಕೆಲವರದ್ದು ಇಷ್ಟರ ಮೇಲೂ ಇಂಡಿಯಾದ ಹೆಸರನ್ನ ಬದಲಾಯಿಸ್ತಾ ಇದ್ದೀವಿ ಅಂತ ಇದುವರೆಗೆ ಕೇಂದ್ರ ಸರ್ಕಾರ ಎಲ್ಲೂ ಅಧಿಕೃತವಾಗಿ ಹೇಳಿಕೊಂಡಿಲ್ಲ ರಾಷ್ಟ್ರಪತಿಗಳ ಔತಣದ ಆಹ್ವಾನ ಪತ್ರಿಕೆಯಲ್ಲಿ ಇಂಡಿಯಾ ಬದಲಿಗೆ ಭಾರತ ಅಂತ ಬಳಸಿದ್ದಾರೆ ಮತ್ತು ಇದೇ ಈಗ ದೊಡ್ಡ ಚರ್ಚೆಗೆ ಹಾಗೆ ನಾಳೆ ದೇಶದ ಹೆಸರನ್ನ ಬದಲಾಯಿಸಿ ಬಿಡ್ತಾರೇನೋ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಏನೋ ಮುಂದಿನ ಹದಿನೆಂಟರಿಂದ ಇಪ್ಪತ್ತೆರಡರವರೆಗಿನ ವಿಶೇಷ ಅಧಿವೇಶನದಲ್ಲಿ ಈ ಕುರಿತಾಗಿ ಒಂದು ಬಿಲ್ ಮಂಡನೆಯಾದರೂ ಏನಿಲ್ಲ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಯಾಕೆಂದ್ರೆ ನಾವು ದಕ್ಷಿಣ ಭಾರತದ ಜನ ನಮ್ಮ ದೇಶವನ್ನ ನಾವು ಭಾರತ ಅಂತಲೇ ಕರಿತೀವಿ ನಮ್ಮ ನಾಡಗೀತೆಯಲ್ಲಿ ಕೂಡ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳುವಾಗ ನಾವೆಲ್ಲೂ ಕೂಡ ಇಂಡಿಯಾ ಅಂತ ಹೇಳ್ತಾ ಇಲ್ಲ ಈ ದೇಶವನ್ನ ಭಾರತ ಅಂತಲೇ ಕರೆದಿದೀವಿ ನಮಗಿದು ಯಾವತ್ತಿಗೂ ಕೂಡ ಭಾರತವೇ ಹೀಗಾಗಿ ಇಂಡಿಯಾ ಅಂತ ಬಳಸೋದು ಬೇಡ ಇಂಗ್ಲಿಷ್ ಅಲ್ಲಿ ಕೂಡ ಭಾರತ ಅಂತಲೇ ಬಳಸೋಣ ಅಂತ ನಾಳೆ ಹೇಳಿದ್ರೆ ಅದು ನಮಗೆ ಖುಷಿಯ ವಿಷಯನೇ ಹಾಗೆ ಒಂದು ದೇಶಕ್ಕೆ ಎರಡೆರಡು ಹೆಸರು ಹಾಕಬೇಕು ಹೇಳಿ ಈ ನೆಲದ ಇಲ್ಲಿನ ಸಂಸ್ಕೃತಿಯ ಇಲ್ಲಿನ ಚಾರಿತ್ರಿಕ ಹಿನ್ನೆಲೆಯನ್ನ ಹೊಂದಿರುವ ಭಾರತ ಅನ್ನೋ ಅರ್ಥಬದ್ಧವಾದ ಸುಂದರವಾದ ಹೆಸರಿರುವಾಗ ಅದನ್ನ ಬಳಸೋದಕ್ಕೆ ನಮಗೂ ಕೂಡ ಖುಷಿನೇ ತಾನೆ ನೀವೇನಂತೀರಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದು ಗೆಳೆಯರೆ ದೇಶದ ಹೆಸರನ್ನ ಬದಲಾಯಿಸ್ತಾ ಇರುವ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ